ಒಬ್ಬ ಯುವ ಹಾಸ್ಯ ಕಲಾವಿದ ಭಾಗೇಶ್ ಒಂದಿಷ್ಟು ಜಬರ್ದಸ್ತ್ ಜೋಕ್ಸ್ ನೊಂದಿಗೆ ನಿಮ್ಮುಂದೆ ಬರ್ತಿದ್ದಾರೆ. ಜಸ್ಟ್ ವಾಚ್ ಇಟ್. ಬಂಧುಗಳೇ, ನಮ್ಮೂರಾಗ ಲಕ್ಷ್ಯ ಅಂತ ಒಬ್ಬ ಅದನ ಲಕ್ಷ್ಯ ಭಾಳ ದಿನ ಲಗ್ನ ಆಗಿರಲಿಲ್ಲ. ಲಗ್ನ ಮಾಡಿಕೊಟ್ರೆ ಅವಾಗ ಎಲ್ಲಿ ಕನ್ಯಾ ತೆಗೆದ್ರ ಅಂತ ಕೇಳಿದ್ರೆ ಬೆಂಗಳೂರು ಕನ್ಯಾ ತೆಗೆದ್ಬಿಟ್ರು. ಅದುವರೆ ಹಳ್ಳಿ ಮನುಷ್ಯ, ದೋತ್ರ ಪ್ಯಾಂಟ ನೇರು ಶರ್ಟ್ ಅಂಗಿ, ದೋತ್ರ ಹಾಕುತ್ತಿದ್ದ, ನೇರು ಶರ್ಟ್ ಅಂಗಿ ಹಾಕುತ್ತಿದ್ದ, ಮ್ಯಾಗ ಒಂದು ಟವಲ್ ಹಾಕುತ್ತಿದ್ದ, ಒಂದು ಕೈ ಚೀಲ ಇರ್ತಿತ್ತು, ಕಾಯಂ ಹಿಂಗೆ ತಿರ್ಗಾಡೋ ಮನುಷ್ಯ. ಲಗ್ನ ಮಾಡಿಕೊಟ್ರು, ಹೆಂಡತಿ ಅಡ್ರೆಸ್ ಕೈಯಾಗ ಕೊಟ್ಟು ಕರ್ಕೊಂಬ ಅಂತ ಬೆಂಗಳೂರಿಗೆ ಕಳಿಸಿಬಿಟ್ರು. ಇದು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ತಾನು ಹೆಂಡತಿ ಅಡ್ರೆಸ್ ಕೈ ಹಿಡ್ಕೊಂಡು ಕಿಟಕಿ ಕೈ ಇಟ್ಕೊಂಡು ಕೂತ. ಬಸ್ನಾಗ ಆ ಚೀಟ್ ಹಾರೋಗ್ಬಿಡ್ತು, ಹೋಗಿ ಮೆಜೆಸ್ಟಿಕ್ನಾಗ ಇಳ್ದ, ಇಳಿದು ಕುಳ್ದೆ ಬಸ್ ನೋಡಿದೆ, ಗಾಬರಿ ಆಗಿಬಿಟ್ಟ. ನಮ್ಮ ಊರಿಗೆ ವಾರಕ್ಕೊಂದು ತಿಂಗಳಿಗೊಂದು ಬಸ್ ಬರ್ತವೆ, ಎಷ್ಟರೇ ಬಸ್ ಅದಾವೆ ಇಲ್ಲಿ, ಒಂದು ನಾಲ್ಕು ಒಯ್ಬೇಕು ಅಂದ ಅಂದು ಆ ಚೀಟಿ ಅಂತೂ ಹೋಗ್ಯದ. ಇನ್ನು ಹೆಂಡತಿ ಅಡ್ರೆಸ್ ಹ್ಯಾಂಗೆ ಹುಡುಕಾಡ್ಬೇಕು? ಹೋಗಿ ಒಬ್ಬ ಕಂಡಕ್ಟರ್ ಇದ್ದಿದ್ದ, ಬಿ ಎಮ್ ಟಿ ಸಿ ಕಂಡಕ್ಟ್ರ, ತಮ್ಮ ಅಂತ ಹಿಂದೆ ಬಡ್ದ. ತಮ್ಮ ನನ್ನ ಹೆಂಡತಿ ಮನೆಗೆ ಹೋಗ್ಬೇಕಾಗಿ ನಾ ಹ್ಯಾಂಗೆ ಮಾಡಲಿ ಅಂತ. ಅದು ಕಂಡಕ್ಟ್ರ್ ಹೇಳ್ದ, ತಮ್ಮ ನನ್ನ ಹೆಂಡತಿ ಮನೆ ನೋಡೇ ನಾ ಒಂದು ವಾರ ಆಯಿತು, ನಿನ್ನ ಹೆಂಡತಿ ಮನೆ ನಾ ಎಲ್ಲಿ ತೋರಿಸ್ಲಿ ಅಂದ. ಅಂದ ಕೂಡಲೇ ಇವ ಬಿಡಂಗೆ ಕಾಣಲ್ಲ ಅಂಥೇಳಿ, 4 ರೂಪಾಯಿ ಟಿಕೆಟ್ ಅತ್ತಮ್ಮ, 10 ಗಾಡಿ, ಒಂದು ಸ್ವಲ್ಪ ಮುಂದೆ ಹೋಗಿ ಇಳಿಸ್ತೀನಿ, ಅಲ್ಲೇ ನಿನ್ನ ಹೆಂಡತಿ ಮನೆ ಬರ್ತದ ಅಂಥೇಳಿ ಹತ್ತಿದ ಕೂಡಲೇ ಟಿಕೆಟ್ ತೊಗೊಂಡ ಕೂತ. 4 ರೂಪಾಯಿ ಟೇಷನ್ ಬಂತು, ಇಳಿಸ್ದ. ಸೀದಾ ಹೋಗೋದ್ರಾಗೆ ಕಬ್ಬನ್ ಪಾರ್ಕ್, ಹುಡುಗಿಯರು ಕೂತ್ಕೊಂಡು ಮಾತಾಡಕತ್ತಿದ್ದು, ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ, ಏನು ಹುಡುಗಿಯರು ಮಾತಾಡಕತ್ತವು, ಕಿರಿಕಿರಿ ಬೇಡ ಅಂತ ಹೇಳಿ ಬಂದು ಮಲ್ಕೊಂಡ. ಮಲ್ಕೊಂಡು ಕೂಡಲೇ ಅವ್ನ ಕೈಚೀಲ ಕಳವಾಗಿಬಿಡ್ತು ನೋಡ್ರಿ. ದೋತ್ರ ಹಾಕ್ಕೊಂಡಿದ್ದ, ನೆಹರು ಶರ್ಟ್ ಇತ್ತು, ಟವಲ್ ಇತ್ತು, ಕೈಚೀಲ ಕಳವಾಯಿತು. ಒಂದು ಜೋಡಿ ಚಪ್ಪಲ್ ಇದ್ದು, ನಮ್ಮಲ್ಲೇ ವಿಜಯಪುರ ಸೈಡ್ ಗಡ್ಡಿ ಮೆಟ್ ಅಂತ ಕರಿತಾರೆ, ಅವಕ್ಕ ಚರ್ಮದ ಚಪ್ಪಲ್ ಇರ್ತಾವೆ, ಅವು ಕಳೀತು. ಕಳೆದು ಕೂಡಲೇ ಪೊಲೀಸ್ ಬಂದ, ನಿದ್ದೆ ಹತ್ತಿದ ಮನುಷ್ಯ ಎಬ್ಬಿಸಿಬಿಟ್ಟ. ಲಕ್ಷ ಇದ್ನಂತ, ಏನಾಯ್ತು ರೀ ಅಂದ, ಇಲ್ಲಿ ಮಲ್ಕೊಬಾರ್ದಿದ್ದು, ಸುಮ್ಮ ಕುಂದ್ರಾಕ್ ಬರ್ಬೇಕಿಲ್ಲಿ ಅಂದ. ನನಗೆ ಸ್ವಲ್ಪ ನಿದ್ದೆ ಹತ್ತಿತ್ರಿ ಅಷ್ಟೇ, ನಾ ಏನು ಮಲ್ಕೊಂಡಿರಲಿಲ್ಲ ಅಂತ ಇವ ಅಂದ. ಆಯ್ತು ನಡಿ ಅಂತ ಕಳಿಸ್ದ. ಹೋಗೋದ್ರಾಗ ಅಲ್ಲಿ ನೋಡ್ತಾನೆ, ಎಲ್ಲ ಹುಡುಗ ಹುಡುಗಿ ಕೂತ್ಬಿಟ್ರ ಕಾ ಪಾರ್ಕ್ನ್ಯಾಗ. ಮುಂದೆ ಹಿಂಗೆ ಜೋಡಿ ಮೇಲೆ ಜೋಡಿ ಮೇಲೆ ಕೂತು ಮಾತು ಹೇಳಕತ್ತಿದ್ರು. ಮಾತು ಹೇಳಾಗ ಅವ ಹುಡುಗ ವರ್ಣನೆ ಮಾಡಕತ್ತಿದ್ದ ಹುಡುಗಿದು, ಪ್ರಿಯತಮೆ ನಿನ್ನ ಎಡಗಣ್ಣಿನ ಎಡಮೂಲೆಯಲ್ಲಿ ನಾನು ಆಗ್ರಾ ತಾಜ್ ಮಹಲ್ ಕಾಣುತ್ತೇನೆ ಅಂದ. ಇದು ಕುಚ್ಚಿಡ್ದಂಗೆ ಆಯ್ತು, ಇದಕ್ಕೆ ಆಗ್ರಾ ತಾಜ್ ಮಹಲ್ ಇಕ್ಕಿನ ಕಣ್ಣ ಕಾಣ್ತದ ಅಂದವ. ಸುಮ್ಮಿಡ್ಲಿಲ್ಲ ಅವ, ಪ್ರಿಯತಮೆ ನಿನ್ನ ಬಲಗಣ್ಣಿನ ಬಲಮೂಲೆಯಲ್ಲಿ ನಾನು ಬಿಜಾಪುರದ ಗೋಳಗಮ್ಮಟವನ್ನು ಕಾಣುತ್ತೇನೆ ಅಂದ. ದಿಂಗ ಬಿಡಿತವಾಗ, ನಮ್ಮ ಬಿಜಾಪುರದ ಗೋಳಗಮ್ಮಟ ಇಕ್ಕಿನ ಕಣ್ಣ ಕಾಣ್ತದ? ಹಿಂಗಿಬ್ರು ಒಬ್ರಿಗೊಬ್ರು ಅಭಿಮುಖವಾಗಿ ಕೂತಿದ್ರು, ನಡು ತೇಲಿ ಸೇರ್ಸ. ಯಪ್ಪ ಈಕಿನ ಕಣ್ಣಾಗ ಎಲ್ಲ ಕಾಣಂಗ್ ಕಾಣ್ತಾವ, ನಂದು ಒಂದು ಜೋಡು ಗಡ್ಡಿ ಮಟ್ಕೊಳ್ಳೋದ, ಎಲ್ಲರ ಕಾಣ್ತದ ನೋಡು ಅಂದ. ಬೈದ್ರು, ಬೈದ ಕೂಡಲೇ ಕಿರಿಕಿರಿ ಬೇಡ, ಇಲ್ಲಿ ಇರುವುದೇ ಬೇಡ ಅಂಥೇಳಿ ಸ್ವಲ್ಪ ಮುಂದೆ ಹೋದ. ಮುಂದೆ ಹೋಗೋರು ವುಮೆನ್ಸ್ ಕಾಲೇಜ್, ವುಮೆನ್ಸ್ ಕಾಲೇಜ್. ಅದು ವುಮೆನ್ಸ್ ಕಾಲೇಜ್ ಸಹಜವಾಗಿಯೇ ನಮ್ಮ ದೇಶದ ದುರಂತ ಏನಂತ ಕೇಳಿದ್ರೆ, ಶ್ರೀಮಂತಿಕೆ ಹೆಚ್ಚಾದಂಗೆ ಮೈ ಮೇಲಿನ ಬಟ್ಟೆ ಕಡಿಮೆ ಆಗ್ತದೆ, ಬಡತನ ಹೆಚ್ಚಾದಂಗೆ ಮೈ ಮೇಲಿನ ಬಟ್ಟೆ ಜಾಸ್ತಿ ಆತೈತಿ. ಹೌದು, ವುಮೆನ್ಸ್ ಕಾಲೇಜ್ ಸ್ವಲ್ಪ ಸ್ವಲ್ಪ ಬಟ್ಟೆ ಹಾಕೊಂಡು ಹುಡುಗಿಯರು ಕಟ್ಟು ಕುಟ್ಟು 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 ಅಂತ ತಿರುಗಾಡಕತ್ತಿದ್ದು. ಇವ ಹೋಗಿ ನಿಂತ ನೋಡ್ದ, ಎಷ್ಟು ಬಡತನ ಅದಪ್ಪ ನಮ್ಮ ದೇಶದೊಳಗೆ, ಹಾಂ, ಮೈ ಮೇಲೆ ಹಾಕೊಳಕ್ಕೆ ಬಟ್ಟೆ ಸದೇಕಿಲ್ಲಲ್ಲ ಅಂತ ಇವ ಅಂದ. ಅವ್ರು ಇವನು ನೋಡಿದ್ರು, ಅವ್ರು ಅನ್ಕೊಂಡ್ರು, ಪಾಪ ಎಷ್ಟು ಬಡತನದ ಮನುಷ್ಯಾಗ ಇವಾಗ ಹೊಲಸುಗಳದಾಲಾರಕ್ಕೆ ಅರ್ಬಿ ಸುತ್ಕೊಂಬಂದಾನೆ ಅಂದ್ರೆ ಅವ್ರು ದೋತ್ರ ನೋಡಿ, ಅವ್ರಿಗೆ ದೋತ್ರ ಹೊಸದು, ಇವಾಗ ಬಟ್ಟೆ ಇಲ್ಲಾರ್ದು ಹೊಸದು, ಎರಡು ನೋಡಿ ಅವ್ರೇನು ಮಾತಾಡಿಸ್ಲಿಲ್ಲ, ಇವ ಏನು ಬಿಡಲಿಲ್ಲ. ಹೋದ ಕೂಡಲೇ ಸುಮ್ಮ ನಿಂತ ಅವ್ರ ಮುಂದೆ. ಆಕೆ ಒಂದು ಹುಡುಗಿ ಬಂದಾಕಿನೆ, ವಾಟ್ ಈಸ್ ಯುವರ್ ನೇಮ್ ಅಂದ್ಲು. ಸುಮ್ಮ ನಿಂತೀವ, ಇವಾಗೇನು ಇಂಗ್ಲೀಷ್ ಬರ್ಬೇಕು. ವಾಟ್ ಈಸ್ ಯುವರ್ ನೇಮ್ ಅಂದ್ ಸುಮ್ಮ ನಿಂತ. ಆ ಹುಡುಗಿ ಮಾತು ಕೇಳ್ತು, ಹೌ ಆರ್ ಯು ಅಂತ ಕೇಳಲು. ಇವ ಅಂದ, ಏ ನಾ ಯಾಕೆ ಹೌ ಆರ್ಲಿ, ನೀನೇ ಹೌ ಆರಿರ್ಬೇಕಂದ ಅಂದೇನು. ಹಿಂಗೆ ಹೊಳ್ಳಾಕತ್ತಿದ್ ನೋಡ್ರಿ, ಹೊಳ್ಳುದ್ರಾಗ ಆಕೆಗೆ ಸ್ಪೆಷಲ್ ಅನ್ನಿಸ್ತು. ಹಿಂದೆ ದೋತ್ರ ಕಚ್ಚಿನ ಹಿಡ್ದು, ಆಕೆ ದೋತ್ರ ಕಚ್ಚಿ ಹಿಡಿದು, ವಾಟ್ ಈಸ್ ದಿಸ್ ಅಂತ ಕೇಳಲ್ಲು. ದಿಗಲು ಬಿಡಿತೀವಾಗ, ಇವನು ಬಿಡಬಾರ್ದು, ಹುಡುಗಿ ದೋತ್ರ ಕಚ್ಚಿ ಹಿಡ್ದು ಅವಮಾನ ಮಾಡಕತ್ತದ ಅಂತೇಳಿ ಹೊಳೆ ನಿಂತ. ಹೊಳೆ ನಿಂತ ಆಕಿನ ಕೊಳ್ಳ ಟಾಯ್ ಹಾಕೊಂಡಿಲ್ಲ, ಟಾಯ್ ಹಿಡ್ದ. ವಾಟ್ ಈಸ್ ದಿಸ್ ಅಂತ ಕೇಳ್ದಿವ, ಏನೂ ಬರಲಾರ ಮನುಷ್ಯ. ಆಕಿಂದ ಮಾತನ್ನ ಆಕಿಗೆ ರಿಪೀಟ್ ಕೊಟ್ಟ. ಆಕೆ ಹೇಳಿಬಿಟ್ಲು, ದಿಸ್ ಈಸ್ ನೆಕ್ ಟೈ ಅಂದ್ಲು. ಅವ ಅಂದ, ದಿಸ್ ಈಸ್ ಬ್ಯಾಕ್ ಟೈ ಅಂದ. ಎಷ್ಟು ಮಜೆ ಇರ್ತೈತೆ ನೋಡ್ರಿ. ನಮ್ಮ ಪ್ರಿನ್ಸಿಪಾಲ್ರು ಭಾಳ ಶ್ರೇಷ್ಠ ವಿದ್ವಾಂಸರು, ಅವರು ನಮ್ಮ ಕರೆದು ಹೇಳಿದ್ರು, ಭಾಗೇಶ್ ಅವರ ನೀವು ಕನ್ನಡ ಲೆಕ್ಚರರ, ಸಾಂಸ್ಕೃತಿಕ ಬಗ್ಗೆ ನಿಮಗೆ ಭಾಳ ಹೆಮ್ಮೆ ಇರ್ತೈತಿ, ನಮ್ಮಲ್ಲೇ ಈ ಸಲ ರಕ್ಷಾಬಂಧನ ಕಾರ್ಯಕ್ರಮ ಅದ್ದೂರಿ ಮಾಡಮ್ ರೀ ಅಂದ. ಸರ್ ಆಯ್ತು ರೀ ಅಂದ. ನನಗೆ ಭಾಳ ಖುಷಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ. ಆಯ್ತು ರೀ ಅಂಥೇಳಿ ಎಲ್ಲ ಕ್ಲಾಸ್ಗಳಿಗೆ 12 ಡಿವಿಜನ್ಗೆ ತಿರುಗಾಡಿ ಹೇಳಿದೆ ನಾನು, ನೋಡ್ರಪ್ಪ ನಾಳೆ ರಕ್ಷಾಬಂಧನ, ಎಲ್ಲ ನಿಮ್ಮ ಅಕ್ಕಂಗೆ ರಾಖಿಗಳು ತೊಗೊಂಬರ್ತಾರೆ, ನೀವೆಲ್ಲರೂ ಬರ್ರಿ, ಚಂದಾಗಿ ರಕ್ಷಾಬಂಧನ, ನಮ್ಮ ಕಾಲೇಜೇ ಎಕ್ಸಲೆಂಟ, ಹಿಂಗಾಗಿ ಎಕ್ಸಲೆಂಟ್ ರಕ್ಷಾಬಂಧನ ಮಾಡಮ್ಮು ಅಂದೆ ನಾನು. ಆಯ್ತು ರೀ ಅಂತ ಅಂದರು. ಆದರು ಮರುದಿನ ಮುಂಜಾನೆ ಎಲ್ಲ ಬಂದಾರ ಅಂಥೇಳಿ, ಕ್ಲಾಸಿಗೆ ಅಗದಿ ಹುರುಪಿನಿಂದ ಡ್ರೆಸ್ ಮಾಡ್ಕೊಂಡು ಹೋಗ್ತೀನಿ, ಬರೇ ಹುಡುಗಿಯರದಾರ, ಒಂದು ಹುಡುಗರಿಲ್ಲ, ತಲೆ ಕೆಟ್ಟುಬಿಡ್ತು ನನಗೆ.
ಅದರ ಒಂದು ಹುಡುಗಿ ಅದು ನಿಂತು, ಸರ ನೀವು ಒಂದ್ರ ಕೇಳಿರಿ, ನಾ ಹೊತ್ತು ತಂದಿ, ನೀವು ಒಬ್ಬರು ಬಂದಿಲ್ಲ, ಹ್ಯಾಂಗೆ ಮಾಡಿರಿ ಅಂತ ಆಕಿ ಸಮಾಧಾನ. ಅವ ತಲೆ ಕೆಟ್ಟಿತ್ತು, ಅಂದೆ ಮಾನ ಮರ್ಯಾದಿ ನಾಚಿಕೆ ಏನ್ರಿ ಐತೆ ಅಂದೆ. ಸರ ನಮಗೈತ್ರಿ, ಬರ್ಲಾದವ್ರಿಗೆ ಇಲ್ರಿ ಅಂದ್ಲ ಆಕಿ. ಸರಿ ನಾಳೆಗೆ ಬರಲಿ, ನಾಳೆಗೆ ಮಾತಾಡ್ತೀನಿ ಅಂತೇಳಿ ಅವತ್ತು ಕ್ಲಾಸ್ ಮಾಡಲಿಲ್ಲ, ಹಂಗೆ ಹೋದೆ. ಮರುದಿನ ಮುಂಜಾನೆ ಬಂದೆ, ಮರುದಿನ ಮುಂಜಾನೆ ಬರೋ ಎಲ್ಲ ಹುಡುಗ ಹುಡುಗಿಯರು ಬಂದು ಕೂತಿದ್ರು. ತೆಗೆದು ನೋಡ್ರಿ ಹಿಂದಿನ ಸುದ್ದಿ, ಲೇ ಒಂದಿಟ್ಟು ಬುದ್ಧಿ ಅದ, ನಾಚಿಕೆ ಮಾನ ಮರ್ಯಾದೆ ಏನ್ರಿ ಅದ. ನಿನ್ನೆ ಒಂದೊಂದು ಹುಡುಗಿಯರು ಹತ್ತತ್ರ ಹಾಕಿ ತೊಗೊಂಡು ಬಂದಿರು, ಬರ್ಲಾಕ್ ಬರಲ್ಲ ನಿಮಗೆ ಹಿಂದೆ. ಜೋಕುಮಾರಿ ಎದ್ದು ನಿಂತ, ಅವ ಎದ್ದು ನಿಂತ ಅಂದ್ರೆ ನನಗೆ ಹವಾ ಟೈಟ್. ಯಾಕಲೇ ಏನಾಯ್ತು ಅಂದೆ, ಸರ ನಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಇದೇ ಏನಾದರೂ ಅವ್ರಿಗಿತ್ತಂದ್ರೆ, ನಾಚಿಕೆ ಮಾನ ಮರ್ಯಾದೆ ಅವ್ರಿಗಿತ್ತಂದ್ರೆ, ಅವ್ರು ಹತ್ತತ್ತು ರಾಗಿ ತಂದಾರ್ರಿ, ನಾಳೆ ನಾವು ಒಂದೊಂದೇ ತಾಳಿ ತರ್ತೀವಿ, ಬರ್ತಾರನ್ನ ಕೇಳ್ರಿ ಅಂದ. ವಿದ್ಯಾರ್ಥಿ ಮತ್ತು ಶಿಕ್ಷಕನ ಮಧ್ಯೆ ಅದ್ಭುತ ಹಾಸ್ಯ ಘಟನೆಗಳು ಸದಾ ನಡೀತಾ ಇರ್ತವೆ ಅಂತ. ಬಂಧುಗಳು, ನಾನು ನಿಮ್ಮ ಮುಂದೆ ಹೇಳಲೇಬೇಕು ಒಂದು ಘಟನೆ, ಅದ್ಭುತವಾಗಿ ಸಂಸಾರದೊಳಗೆ ನಡೀತಾ ಇರ್ತೈತಿ. ನಮ್ಮ ಊರೊಳಗೆ ಒಬ್ಬರು ಮಾಸ್ತರ್ ಅದಾರೆ, ಬಸವರಾಜ್ ಅಗಸರ್ ಅಂತೇಳಿ. ಅಗಸರ್ ಮಾಸ್ತರು ತನ್ನ ಹೆಂಡತಿಗೆ ಹೇಳ್ಕೊಂಡು ಹೆಂಡತಿ ಬಂದು ವರದಕ್ಷಿಣೆ ದುಡ್ದೊಳಗೆ ಒಂದು ಮನೆ ಕಟ್ಟಾರ ಮ್ಯಾಗ. ಅದ್ರಾಗ ಒಂದು ಕಾಮರ್ಸ್ ಹುಡುಗ ಬಾಡಿಗೆ ಕೊಟ್ಟಾರ. ಅದು ಏನೂ ಮಾಡೋದಲ್ಲ, ಹೊರಗೆ ಹೋಗಿ ಉಣ್ಣೋದಲ್ಲ ಹುಡುಗ, ಸೀದಾ ಕೆಳಗೆ ಬಂದ್ಬಿಡೋ ಏನರ ಮಾಡಿದ್ರಂದ್ರೆ. ಚಲೋ ಒಬ್ಬಟ್ಟು ಹೋಳಿಗೆ ಮಾಡ್ಯಾರ, ಓ ಹೋಳಿಗೆ ಮಾಡ್ಯಾರ ಕೆಳಗೆ. ಹುಡುಗರು ಭಾಳ ಆಲಸ್ಯಗಳಿರ್ತಾವೆ, ಯಾವುದಾದ್ರು ಒಂದು ಉಪ್ಪಿಟ್ಟು ಮಾಡ್ಯಾರ, ಉಪ್ಪಿಟ್ಟು ಸ್ಮೇಲೆ ಓ ಉಪ್ಪಿಟ್ಟು ಮಾಡ್ಯಾರ ಅಂತ ಕೆಳಗೆ ಬಂದೇ ಬಿಡೋ. ಹಿಂಗೆ ಮಾಡೋ ಒಂದಿನ ಮಾಸ್ತರ್ ಅಂದ, ಏ ನಂದು 10 ಬಜೆಟ್ ಸಂಸಾರ, ನೀ ಈ ನಮ್ಮನೆ ಅವಾಗ ಹಾಕಿದೆ ಅಂದ್ರೆ ಅವ ತ್ವಾಳ ತಿಂದಂಗೆ ತಿತ್ತಾನ, ಮತ್ತು ನನ್ನ ಸಂಸಾರ ಹೆಂಗೆ ನಡಿಬೇಕು ಅಂದ. ಅಂದಾಗ ಹೇಳ್ತೀನಿ ಅಂದ್ಲು, ಏನರ ಮಾಡಿರಿ, ನನಗೆ ಬೇಸರ ಆಗ್ಯದ. ಆಯಿತು, ಅವ ಬರ್ಲಾಕತ್ತಿಂದ ನಾನೇನು ಹೊಡೆದಂಗೆ ಮಾಡ್ತೀನಿ, ನೀ ಅತ್ತಂಗೆ ಮಾಡು. ಅವ ಹಳ್ಳಿ ಹೋತಾನ ಅಂತ. ಆಯಿತು ಅಂಥೇಳಿ ಅವತ್ತು ಪುಳಿಯೋಗರೆ ಮಾಡಲು ಮಾಡಗಳ ಸ್ಮೆಲ್ ಹೋಯ್ತು, ಬಂದು ನೋಡ್ರಿ ಜಕ್ಕೋತ, ಅವ ಪುಳಿಯೋಗರೆ ಮಾಡ್ಯಾರ ಅಂತ ಕೆಳಗೆ ಬಂದ. ಇದು ಮಾಸ್ತರ್ ಸಡಬ್ಬನೇ ಹೊಡೆದಂಗೆ ಮಾಡವ, ಆಕಿ ಅತ್ತಂಗೆ ಮಾಡಾಕಿ ಜಗಳ ನಡೀತು. ಏ ಪುಳಿಯೋಗರೆ ಯಾಕೆ ಮಾಡಿ, ನಾ ಎಲ್ಲಿ ಮಾಡೀನಿ ರೀ, ನೀವೇ ಮಾಡತ್ತೇಳಿರಿ. ಪುಳಿಯೋಗರಿಗೆ ಉಪ್ಪು ಹಾಕಾಕಿ, ನಾ ಎಲ್ಲ ಹಾಕೇನಿ ರೀ, ಉಪ್ಪು ಹಾಕಿಡ್ದಾಗೆ ಬಂದದ. ಈಕೆ ಅತ್ತಂಗೆ ಮಾಡಾಕಿ ಅವ ಹೊಡೆದಂಗೆ ಮಾಡವ. ಅದು ನೋಡ್ದೆ ಹುಡುಗ, ಇಲ್ಲಿ ಇರೋದು ಬೇಡ, ಹೋಗ್ಬಿಡೋಕೆ ಹಳ್ಳಿ ಅಂಥೇಳಿ ಮೆಟ್ಲು ಹತ್ತಾಕತ್ತಿದ್ದ. ಸುಮ್ಮ ಇರ್ಬೇಕ ಬೇಡ ಮಾಸ್ತರ, ಏನಂದನು ರೀ ಹಳ್ಳಿ ಹೊಂಟ ಹುಡುಗವ, ನಾ ಹೆಂಗೆ ನಿನಗೆ ಹೊಡೆದಂಗೆ ಮಾಡಿದೆ ಅಂದ. ಆಕಿ ನಾ ಹೆಂಗೆ ಅತ್ತಂಗೆ ಮಾಡಿದೆ ಅಂದ್ಲು, ಇವ ಹಳ್ಳಿ ಬಂದು ನಾ ಹೆಂಗೆ ಹೋದಂಗೆ ಮಾಡಿದೆ ಅಂದಿವ. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣದೊಂದು ವಿರಾಮದ ನಂತರ.